ಓಕೆ, ಚುನಾವಣೆಯ ಕಾವು, ಬೇಸಿಗೆಯ ಕಾವು, ಎಲ್ಲ ಕಾವಿನಲ್ಲಿ ಏನಾಗ್ತಾ ಇದೆ, ಪಕ್ಷಾಂತರ ಪರ್ವ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಹೌದು ಅನ್ನೋದಕ್ಕೆ ಸದ್ಯದ ಸನ್ನಿವೇಶಗಳು ಸಾರಿ ಸಾರಿ ಹೇಳ್ತವೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಕೂಡ ದಿನಾಂಕ ನಿಗದಿಯಾಗುತ್ತೆ. ಹಾಗಿರುವಾಗ ಯಾವ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವ ಕುತೂಹಲಕ್ಕೆ ಖಂಡಿತವಾಗ್ಲೂ ಒಂದು ರೀತಿಯಾದಂಥ ತೀವ್ರತೆ ಸಿಕ್ಕಿದೆ, ಕಾವು ಪಡೆದುಕೊಂಡಿದೆ. ಈಗ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು JDS ಪಕ್ಷದ ಅಭ್ಯರ್ಥಿಯಾಗಿ ಜಯಶಾಲಿಯಾದಂಥ ಶಿವಲಿಂಗೇಗೌಡರು ಈಗ ಕಾಂಗ್ರೆಸ್ ಸೇರೋಕ್ಕೆ ದಿನಾಂಕ ಬಹುತೇಕ ಖಚಿತ ಅಂತ ಹೇಳಲಾಗಿದೆ. ಇದೇ ಮಾರ್ಚ್ 5ರಂದು, ಇನ್ನೊಂದು 3 ದಿವಸ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಇಲ್ಲಿ ಈವರೆಗೂ ಕೂಡ ಸುಳಿವಿತ್ತು, ಅಲ್ಲಲ್ಲಿ ಅವರ ಆಡಿಯೋ ಕೂಡ ವೈರಲ್ ಆಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು, ಸದ್ದು ಮಾಡ್ತಾ ಇದ್ರು, ಚರ್ಚೆಗೂ ಕೂಡ ಗ್ರಾಸವಾಗಿದ್ದರು. ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಸೇರಲಿ ಅಂತ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ನಿನ್ನೆ ರಾತ್ರಿ ಅರಸೀಕೆರೆಯಲ್ಲಿ ನಡೆದಂಥ ಒಂದು ಕಾರ್ಯಕರ್ತರ ಸಭೆ ಇದು. ಮಾರ್ಚ್ 5ರಂದು ಅರಸೀಕೆರೆಗೆ ಸಿದ್ದರಾಮಯ್ಯ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಈಗಾಗಲೇ JDSನಿಂದ ಬಹಳ ಅಂತರವನ್ನು ಕಾಯ್ದುಕೊಂಡಂಥ ಶಿವಲಿಂಗೇಗೌಡ ಈಗ ಒಂದು ಖಚಿತ ಮಾಹಿತಿಯನ್ನು ರವಾನೆ ಮಾಡಿದಂಗೆ ಕಾಣ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಆ ಫಿಕ್ಸ್ ಬಹಳ ಪಕ್ಕ, ಅದರಲ್ಲಿ ಯಾವ ಡೌಟಾ ನಿಮಗೆ ಅಂತ ಕೇಳ್ತಾ ಇದ್ರು. 100% ಕನ್ಫರ್ಮ್ ಅನ್ನೋ ಮಾತುಗಳನ್ನು ಕೂಡ ಈ ಮುಂಚೆ ಹೇಳಿದರು. ಹಾಗಾಗಿ ಮಾರ್ಚ್ 5ರವರೆಗೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ವೆರಿ ಗುಡ್ ಮಾರ್ನಿಂಗ್. ಶಿವಲಿಂಗೇಗೌಡರು ಈಗ ಸೇರ್ತಾರೆ, ಆಗ ಸೇರ್ತಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತಿತ್ತು. ಮಾರ್ಚ್ 5ರಂದು ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಕುಡ್ ಯು ಕನ್ಫರ್ಮ್ ದಿಸ್? ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಈಗಾಗಲೇ ಏನು ಹಲವಾರು ಅನುಮಾನಗಳಿಗೆ ಶಿವಲಿಂಗೇಗೌಡರು ಅವರ ಅಭಿಮಾನಿಗಳು ಒಂದ್ ರೀತಿ ತೆರೆ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ 2 ವರ್ಷದಿಂದ JDS ಪಕ್ಷದಲ್ಲಿ ಅಂತರ ಕಾಯ್ದುಕೊಂಡು ತನ್ನದೇ ಆದ ಕಾರ್ಯಕರ್ತರ ಪಡೆಯನ್ನ ಹೊಂದಿ ಪಕ್ಷದ ಚಿಹ್ನೆಗಳಿಲ್ದಲೆ ಕೆಲವೊಂದು ಕಾರ್ಯಕ್ರಮಗಳನ್ನ ಶಿವಲಿಂಗೇಗೌಡರು ಮಾಡ್ತಿದ್ರು. ಇದರಿಂದ ಎಲ್ಲ ಒಂದ್ ಕಡೆ ಶಿವಲಿಂಗೇಗೌಡರು ಪಕ್ಷ ಬಿಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬಿಡ್ತಿತ್ತು. ಆ ಬಿಡ್ತಾರೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ಕೂಡ ದೊರೆತಿದ್ವು. ಆದ್ರೆ ನಿನ್ನೆ ರಾತ್ರಿ ತಮ್ಮ ತೋಟದ ಮನೆಯಲ್ಲಿ ನಡೆದಂತ ಸಭೆಯಲ್ಲಿ ಅಧಿಕೃತವಾಗಿ ಶಿವಲಿಂಗೇಗೌಡರು, ನೀವೆಲ್ಲ ಒಕ್ಕೋಲರಿಂದ ಏನ್ ಹೇಳ್ತೀರಾ ಅಂದ್ರೆ, ಎಲ್ರು ಕೂಡ ನನ್ನ ಅಭಿಮಾನಿಗಳು ಏನಿದ್ದೀರಾ, ನನ್ನ ಕಾರ್ಯಕರ್ತರು ಏನಿದ್ದೀರಾ, ನೀವೆಲ್ಲ ಏನ್ ಹೇಳ್ತೀರಾ, ಆ ಒಂದು ನಿಲುವಿಗೆ ನಾನು ಬದ್ಧ ಅಂತ ಹೇಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಕೈಗಳನ್ನ ಮೇಲೆತ್ತಿ ಹಸ್ತದ ಗುರುತಿಗೆ ನೀವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನು ಸೂಚನೆಯನ್ನು ನೀಡಿದ್ರು. ಇದರ ಬೆನ್ನಲ್ಲೇ ಶಿವಲಿಂಗೇಗೌಡರು ಕೂಡ ಅಧಿಕೃತವಾಗಿ ನಾನು ಕಾಂಗ್ರೆಸ್ಗೆ ಸೇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಆದ್ರೆ ಏನು 5ನೇ ತಾರೀಕು ಅರಸೀಕೆರೆಗೆ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾರೆ, ಆ ಕಾರ್ಯಕ್ರಮದಲ್ಲೂ ಕೂಡ ಇವರು ಭಾಗಿಯಾಗ್ತಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಇದರಿಂದಾಗಿ JDS ನ ಭದ್ರಕೋಟೆ ಏನಿದೆ, ಹಾಸನ ಜಿಲ್ಲೆ JDS ಭದ್ರಕೋಟೆಯಲ್ಲಿ 2ನೇ ವಿಕೆಟ್ ಪತನ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಶಿವಲಿಂಗೇಗೌಡರಾದ್ರೆ, ಮತ್ತೊಂದ್ ಕಡೆ ಅರಕಲಗೂಡು ಶಾಸಕ AT ರಾಮಸ್ವಾಮಿ ಅವರು ಕೂಡ ಪಕ್ಷ ಬಿಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಈ ಎರಡು ಕಡೆಯಿಂದಲೂ ಕೂಡ JDS ಗೆ ಮತ್ತಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ದಳಪತಿಗಳು ಯಾವ ರೀತಿ ಪ್ಲಾನ್ ಅನ್ನ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಶಿವಲಿಂಗೇಗೌಡರು ಕೂಡ ಅನ್ಕೊಂಡಿದ್ರು ಅಂದ್ರೆ ದೊಡ್ಡವ್ರು ಮಾತಾಡ್ತಾರೆ, ವರಿಷ್ಠರು ಕೂಡ ಮನವೊಲಿಸುವಂತಹ ಕೆಲ್ಸಗಳು ಆಗ್ತವೆ ಅಂತ ಹೇಳ್ಬಿಟ್ಟು, ಆದ್ರೆ ಇದೆಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಹೀಗಾಗಿ ಇವರು ಏಕೆಂದ್ರೆ ನಾನು ರಾಜಕೀಯದಲ್ಲಿ ಇರ್ತೀನಿ, ಯಾವುದೇ ಕಾರಣಕ್ಕೂ ರಾಜಕೀಯದಿಂದ ದೂರ ಸರಿಯಲ್ಲ ಅಂತ ಹೇಳ್ಬಿಟ್ಟು ಶಿವಲಿಂಗೇಗೌಡರು ಹೇಳಿದ್ರು. ಹೀಗಾಗಿ ಕಾರ್ಯಕರ್ತರ ಅಭಿಪ್ರಾಯನ ಪಡೆದು ಕಾಂಗ್ರೆಸ್ಗೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಸಚಿನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ದೃಶ್ಯದ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ನಾನು ಪಕ್ಷ ಸೇರ್ಪಡೆ ಆಗಬೇಕಾ ಬೇಡವಾ, ಅಂದರೆ ಕಾಂಗ್ರೆಸ್ ಸೇರ್ಬೇಕಾ ಸೇರ್ಬೇಡವಾ ಅಂತ ಹೇಳಿದಾಗ ಇಷ್ಟು ಜನರು ಅಲ್ಲಿ ಕಾರ್ಯಕರ್ತರು ಅವರ ಅಭಿಮಾನಿಗಳೆಲ್ಲ ಇದ್ದರು ಅನ್ನೋದು ಇದಕ್ಕೆ ಪೂರಕವಾದಂಥ ಒಂದಷ್ಟು ದೃಶ್ಯಗಳನ್ನು ತಾವು ಕೂಡ ನೋಡಬಹುದು. ನಾನು ಕಾಂಗ್ರೆಸ್ ಸೇರಬೇಕಾ ಅಂತ ಅವ್ರು ಕೇಳಿದಂಥ ಪ್ರಶ್ನೆಗೆ ಎಲ್ಲ ಒಕ್ಕೊರಲಿನಿಂದ ಹೌದು ಹೌದು ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಅವರ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳೆಲ್ಲ ಸೇರಿದ್ದಾರೆ. ಮತ್ತು ಯಾವುದಾದ್ರೂ ರಾಷ್ಟ್ರೀಯ ಪಕ್ಷದ ಚಿಹ್ನೆಯ ಅಡಿ ನೀವು ಸ್ಪರ್ಧೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಗೆಲುವಿಗೆ ನಾವಿದ್ದೇವೆ ಅನ್ನುವ ಒಂದು ಮಾರ್ಮಿಕ ಬೆಂಬಲವನ್ನು ಅಲ್ಲಿದ್ದಂಥವ್ರು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಮುಂಚೆನೆ ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಶಿವಲಿಂಗೇಗೌಡರು. ಅವ್ರನ್ನ ಹಳೆ ಹುಲಿ ಅಂತ ಕರೀತಾರೆ, ಅಂದರೆ ರಾಜಕೀಯ ಅವ್ರಿಗೆ ಕರಗತ ಆಗಿದೆ, ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವ ಅಭಿಪ್ರಾಯ ಕೂಡ ಜನಮಾನಸದಲ್ಲಿ ಮೂಡಿದೆ. ಹಾಗಾಗಿ
ಅವರು ಕಾಂಗ್ರೆಸ್ ಸೇರ್ಪಡೆ ಆಗಲಿಕ್ಕೆ ಅಡ್ಡಿ ಇಲ್ಲ ಅನ್ನುವ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಅದರಿಂದ ನಾನು ರಾಜಕೀಯದಲ್ಲಿ ಉಳಿಬೇಕೆ ಬೇಡವೆ ಇಲ್ಲ ಈಗ ಯಾವ ಪಕ್ಷದ ಜೊತೆ ನಾನು ಹೋಗಬೇಕು ಅನ್ನೋದು ನೀವು ಹೇಳಿ ಇಲ್ಲ ನೀವು ಬೇಡ ಸಾಕು ಇನ್ನೊಬ್ಬರು ನೋಡ್ಕೆತೀವಿ ನಿಮ್ಮ ಮನೆಗೆ ಹೋಗಿ ಅಂದ್ರೆ ಅದನ್ನು ಹೇಳಿ ನಾನು ನೀವು ಯಾವ್ದು ಹೇಳ್ತೀರ ಅದಕ್ಕೆ ಭದ್ರು ಒಂದು ಸಿದ್ದರಾಮಯ್ಯನವರು ಮೊನ್ನೆ ದಿವಸ 5ನೇ ತಾರೀಕು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇದ್ದೀನಪ್ಪ ನಿನ್ನ ಅಧ್ಯಕ್ಷತೆಯಲ್ಲಿ ಒಂದು ನಾನು ಮಾತು ಕೊಟ್ಟಿದ್ದೆ ಅವರಿಗೆ ಆ ಹುಡುಗರುಗಳಿಗೆ ಆ ಊರ್ನರೆಲ್ಲ ಬಂದಿದ್ರು ನಾನು ಮಾತು ಕೊಟ್ಟಿದ್ದೀನಿ ನಾನು ಅಲ್ಲಿ ಬರಬೇಕು ಒಂದು ಪುತ್ತಳಿಕೆ ಅನಾವರಣ ಮಾಡಬೇಕು ನಿನ್ನ ಬರಬೇಕಪ್ಪ ಅಧ್ಯಕ್ಷತೆ ವಹಿಸಕ್ಕೆ ಅಂತ ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಆದರೆ ಈಗ ನಾವು ಅಷ್ಟರೊಳಗೆ ಈಗ ಕಾಲ ಇನ್ನೊಂದು ತಿಂಗಳಿದೆ ಎಂ ಎಲ್ ಎ ಚುನಾವಣೆ ಒಂದು ತಿಂಗಳಿದೆ ನಾವು ಈಗ ಯಾವುದು ಅಂತ ನೆಲೆ ತಗೊಂಡಲ್ಲೇ ನೋಡೋಣ ನೋಡೋಣ ಅಂತ ತಳಿಕೊಂಡು ಹೋಗೋದ್ರಿಂದ ರಾಜಕೀಯದಲ್ಲಿ ಸರಿ ಹೋಗಲ್ಲ ಈಗ ಒಂದು ತೀರ್ಮಾನಕ್ಕೆ ಬರಬೇಕು ಯಾವುದು ಇಲ್ಲ ಪಕ್ಷೇತ್ರವ ಇಲ್ಲ ಇದ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಇಲ್ಲ ಯಾವುದು ಅಂತ ನೀವು ಹೇಳಬೇಕು ನೀವು ಹೇಳಿದಕ್ಕೆ ನಾನು ಹೋಗಬೇಕು ನಾವು ಹೇಳಿದಕ್ಕೆ ನೀವು ಬಂದರೆ ಅದು ಸರಿ ಹೋಗಲ್ಲ ರಾಜಕೀಯವೇ ಹಾಗೆ ರಾಜಕೀಯದಲ್ಲಿ ಯಾವಾಗ ಯಾವ ಪಕ್ಷದಿಂದ ಶಾಸಕರಾಗ್ತಾರೆ ಇಲ್ಲ ಅಂತ ಹೇಳೋಕೆ ಬರಲ್ಲ ಜನ ಹೇಗೆ ಡಿಸೈಡ್ ಮಾಡ್ತಾರೆ ಅದರ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಇದು ಹಾಗಾಗಿ ಪ್ರಜೆಗಳೇ ಪ್ರಭುಗಳಾಗಿರೋದ್ರಿಂದ ನೀವು ನನಗೆ ಹೇಳಿ ಅಲ್ಲ ನಿಲ್ತೀನಿ ಅನ್ನುವ ಮಾತುಗಳನ್ನು ಹೇಳುವ ಮೂಲಕ ಅಲ್ಲಿಯ ಜನಮಾನಸವನ್ನು ಗೆಲ್ಲುವ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗ್ತಾ ಇದ್ದಾರೆ ಶಿವಲಿಂಗೇಗೌಡರು ಅನ್ನೋದು ಸದ್ಯದ ಮಾಹಿತಿ.